ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಈ ವರ್ಷ ಒಂದು ಮಹತ್ವದ ಸ್ಪೋರ್ಟ್ಸ್ ಈವೆಂಟ್ ಅನ್ನು ಹೋಸ್ಟ್ ಮಾಡ್ತಾ ಇದೆ. ಇದು ಇತಿಹಾಸದಲ್ಲೇ ಮೊದಲು. ಅದು ಬೇರಾವುದೂ ಅಲ್ಲ, ಚೆಸ್ ಒಲಿಂಪಿಯಾಡ್. ಈ ಮೆಗಾ ಸ್ಪೋರ್ಟ್ಸ್ ಈವೆಂಟ್ಗೆ ಚೆನ್ನೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ನೀಡಿದ್ದಾರೆ. ವಿಶ್ವದ ಅನೇಕ ದೇಶಗಳ ಚೆಸ್ ಸ್ಪರ್ಧಾಳುಗಳು ಇಲ್ಲಿ ಚೆಸ್ ಆಡ್ತಾರೆ. ಇದು ವಿಶ್ವದ 44ನೇ ಅಂತಾರಾಷ್ಟ್ರೀಯ ಚೆಸ್ ಒಲಿಂಪಿಯಾಡ್. ಮಿತ್ರರೇ, ಇಂಥ ಪ್ರತಿಷ್ಠಿತ ಈವೆಂಟನ್ನು ಭಾರತ ಮೊದಲ ಬಾರಿಗೆ ಆಯೋಜನೆ ಮಾಡ್ತಾ ಇದೆ. ಆದರೆ ಈ ಈವೆಂಟ್ಗೆ ನಮ್ಮ ನೆರೆಯ ದೇಶಗಳಾದ ಪಾಕಿಸ್ತಾನ ಮತ್ತು ಚೀನಾ ಬಾಯ್ಕಾಟ್ ಮಾಡಿದವೆ. ಹಾಗೆ ರಷ್ಯಾ ಕೂಡ ಈ ಚೆಸ್ ಒಲಿಂಪಿಯಾಡ್ನಿಂದ ದೂರ ಉಳಿದಿದೆ. ಮೊದಲಿಗೆ ಬಾಯ್ಕಾಟ್ ಮಾಡಿದ್ದು ಪಾಕಿಸ್ತಾನ, ನಂತರ ಚೀನಾ, ಆ ನಂತರದಲ್ಲಿ ರಷ್ಯಾ ಕೂಡ ಈ ಈವೆಂಟ್ನಿಂದ ಅಂತರ ಕಾಯ್ದುಕೊಂಡಿದೆ. ಹಾಗಾದರೆ ಮಿತ್ರರೇ, ರಷ್ಯಾ ಮಿತ್ರದ್ರೋಹ ಮಾಡಿಬಿಡ್ತಾ? ಪಾಕಿಸ್ತಾನ ನಮ್ಮ ಶತ್ರು ದೇಶ, ಚೀನಾ ಸಹ ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಅದರಲ್ಲೇನೂ ಡೌಟ್ ಇಲ್ಲ. ರಷ್ಯಾ ಯಾಕೆ ನಮ್ಮಿಂದ ದೂರ ಉಳಿತಾ ಇದೆ? ಭಾರತ ಇಂಥ ಪ್ರತಿಷ್ಠಿತ ಈವೆಂಟನ್ನು ಹೋಸ್ಟ್ ಮಾಡ್ತಾ ಇದೆ, ನನ್ನ ಮಿತ್ರ ದೇಶ ಇಂಥದ್ದೊಂದು ಈವೆಂಟನ್ನು ಹೋಸ್ಟ್ ಮಾಡ್ತಾ ಇದೆ ಅಂದಮೇಲೆ ರಷ್ಯಾ ಅಲ್ಲಿ ಭಾಗವಹಿಸಬೇಕಿತ್ತಲ್ಲ. ರಷ್ಯಾ ಯಾಕೆ ದೂರ ಉಳಿತು? ಪಾಕಿಸ್ತಾನ ಯಾವ ಕಾರಣದಿಂದ ದೂರ ಉಳಿತು? ಚೀನಾ ಅದಕ್ಕೆ ಯಾಕೆ ಸಪೋರ್ಟ್ ಮಾಡ್ತು? ರಷ್ಯಾ ಯಾಕೆ ಈಗ ಇದರಿಂದ ಅಂತರ ಕಾಯ್ದುಕೊಳ್ತಾ ಇದೆ? ಈ ಬಗ್ಗೆ ಅನೇಕ ಪ್ರಶ್ನೆಗಳು ಬರ್ತಾ ಇದೆ ಅಲ್ವಾ? ಇದೆಲ್ಲದಕ್ಕೂ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ಪಾಕಿಸ್ತಾನ ಯಾಕೆ ದೂರ ಉಳಿತು ಅನ್ನೋದನ್ನ ಹೇಳ್ಬಿಡ್ತೀನಿ ಕೇಳಿ. ಚೆಸ್ ಇದೆಯಲ್ಲ, ಇದು ಭಾರತದ ಒಂದು ಪುರಾತನವಾದ ಸ್ಪೋರ್ಟ್ಸ್, ಬುದ್ಧಿವಂತರ ಆಟ ಅಂತಲೇ ಫೇಮಸ್. ಇದನ್ನು ಕಂಡುಹಿಡಿದಿದ್ದು, ಇದನ್ನು ಡೆವಲಪ್ ಮಾಡಿದ್ದು ಭಾರತೀಯರೇ. ಇತಿಹಾಸದ ಕಾಲದಿಂದಲೂ ಕೂಡ ಚೆಸ್ಸನ್ನು ಭಾರತೀಯರು ಆಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದರೆ, ಇದು ಭಾರತಕ್ಕಿಂತ ಬೇರೆ ಬೇರೆ ದೇಶದಲ್ಲೇ ಹೆಚ್ಚು ಫೇಮಸ್ ಆಗಿದೆ. ಭಾರತೀಯರು ಬೆಳೆಸಿದ್ದಕ್ಕಿಂತ ಬೇರೆ ದೇಶಗಳೇ ಇದನ್ನು ಹೆಚ್ಚಾಗಿ ಬೆಳೆಸ್ತಾ ಇದ್ದಾವೆ. ಮಿತ್ರರೇ, ಇಲ್ಲಿ ಶಕ್ತಿಗಿಂತಲೂ ಕೂಡ ಯುಕ್ತಿ ಮುಖ್ಯ ಆಗುತ್ತೆ. ನೀವು ಕಬಡ್ಡಿನೋ, ಖೋಖೋನೋ, ಇಲ್ಲ ವೆಯ್ಟ್ ಲಿಫ್ಟಿಂಗೋ ಮಾಡಬೇಕು ಅಂತಂದರೆ ನಿಮ್ಮ ದೈಹಿಕ ಸಾಮರ್ಥ್ಯ ಇರಬೇಕು, ನೀವು ಬಲಾಢ್ಯವಾಗಿರಬೇಕು, ದೈಹಿಕವಾಗಿ ಅಂಗ ಸೌಷ್ಠವವನ್ನು ಹೊಂದಿರಬೇಕು, ಫಿಟ್ ಆಗಿರಬೇಕು ನೀವು. ಆದರೆ ಚೆಸ್ಗೆ ಹಾಗಲ್ಲ. ನೀವು ದೈಹಿಕವಾಗಿ ಸ್ವಲ್ಪ ವೀಕ್ ಇದ್ರೂ ಪರವಾಗಿಲ್ಲ, ಬುದ್ಧಿ ಚೆನ್ನಾಗಿರಬೇಕು. ನೀವು ಕುಳಿತುಕೊಳ್ಳಲು ಸಾಮರ್ಥ್ಯ ಇದ್ದರೆ ಸಾಕು, ಬುದ್ಧಿ ಒಂದು ಚೆನ್ನಾಗಿ ಓಡಿದ್ರೆ ನೀವು ಚೆಸ್ ಆಡಬಹುದು. ಇದು ಬುದ್ಧಿವಂತರ ಆಟ ಅಂತಲೇ ಫೇಮಸ್ ಆದಂಥದ್ದು. ಈ ಚೆಸ್ನಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಒಲಿಂಪಿಯಾಡ್ ನಡೆಯುತ್ತೆ. ಇದು ಒಲಿಂಪಿಕ್ಸ್ ಥರನೇ, ಆದರೆ ಒಲಿಂಪಿಕ್ಸ್ ಅಲ್ಲ. ವಿಶ್ವದ ಎಲ್ಲ ದೇಶಗಳು ಇದರಲ್ಲಿ ಭಾಗಿಯಾಗ್ತವೆ. ಚೆಸ್ನಲ್ಲಿ ಇದೊಂದು ದೊಡ್ಡ ಈವೆಂಟ್. ಈಗ ಪ್ರತಿಯೊಂದು ಆಟಕ್ಕೂ ಕೂಡ ಒಂದು ವಿಶ್ವ ಮಟ್ಟದಲ್ಲಿ ಒಂದು ದೊಡ್ಡ ಗೇಮ್ ಅಂತ ಇರುತ್ತೆ. ಈಗ ಉದಾಹರಣೆಗೆ ಫುಟ್ಬಾಲ್ನಲ್ಲಿ ಫಿಫಾ ವರ್ಲ್ಡ್ ಕಪ್, ಈಗ ಕ್ರಿಕೆಟ್ ತೆಗೆದುಕೊಂಡ್ರೆ ವಿಶ್ವಕಪ್ಪು. ಹೀಗೆ ಚೆಸ್ನಲ್ಲಿ ಬಂದರೆ ಒಲಿಂಪಿಯಾಡ್, ಇದನ್ನು ಪ್ರತಿ ವರ್ಷವೂ ಕೂಡ ನಡೆಸಲಾಗುತ್ತೆ. ಆದರೆ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಇದನ್ನು ಹೋಸ್ಟ್ ಮಾಡುವ ಅವಕಾಶ ಸಿಕ್ಕಿದೆ. ಚೆಸ್ ಭಾರತದ್ದೇ ಗೇಮ್ ಆದರೂ ಕೂಡ ಇದನ್ನು ಭಾರತದಲ್ಲಿ ಇದುವರೆಗೂ ಕೂಡ ಹೋಸ್ಟ್ ಮಾಡಿರಲಿಲ್ಲ. ಭಾರತ ಇದರ ಆತಿಥ್ಯವನ್ನು ವಹಿಸಿರಲಿಲ್ಲ. ಇದೇ ಮೊದಲ ಬಾರಿಗೆ ಭಾರತ ಇದನ್ನು ಹೋಸ್ಟ್ ಮಾಡ್ತಾ ಇದೆ. ಹೀಗಾಗಿ ಜೂನ್ ತಿಂಗಳಿನಲ್ಲಿ ಈ ಚೆಸ್ ಒಲಿಂಪಿಯಾಡ್ ಜ್ಯೋತಿಯನ್ನು ನಮ್ಮ ಪ್ರಧಾನಿ ಹೊರಡಿಸಿದ್ರು. ಈ ಜ್ಯೋತಿ ಭಾರತದಾದ್ಯಂತ ಸಂಚಾರ ಮಾಡಿತ್ತು. ಕನ್ಯಾಕುಮಾರಿಗೂ ಬಂದಿತ್ತು, ಗುಜರಾತ್ಗೂ ಹೋಗಿತ್ತು, ಮಣಿಪುರಕ್ಕೂ ಹೋಗಿತ್ತು, ದೆಹಲಿಗೂ ಹೋಗಿತ್ತು, ಕೊನೆಗೆ ಕಾಶ್ಮೀರವನ್ನು ಕೂಡ ತಲುಪಿತ್ತು. ಯಾವಾಗ ಈ ಚೆಸ್ ಒಲಿಂಪಿಯಾಡ್ನ ಜ್ಯೋತಿ ಕಾಶ್ಮೀರವನ್ನು ತಲುಪ್ತೋ, ಪಾಕಿಸ್ತಾನ ಖ್ಯಾತೆ ಶುರು ಮಾಡ್ತು, ನಾವು ಈ ಒಲಿಂಪಿಯಾಡ್ನಲ್ಲಿ ಭಾಗಿಯಾಗೋದಿಲ್ಲ. ಕಾರಣ ಏನು? ಕಾಶ್ಮೀರ ಒಂದು ವಿವಾದಗ್ರಸ್ತ ಪ್ರದೇಶ, ಅದು ಭಾರತದ ಜಾಗ ಅಲ್ಲ, ಅದು ವಿವಾದ ಇದೆ, ಅದಿನ್ನೂ ಇತ್ಯರ್ಥ ಆಗಿಲ್ಲ. ಇಂಥ ಒಂದು ವಿವಾದಗ್ರಸ್ತ ಪ್ರದೇಶಕ್ಕೆ ಚೆಸ್ನ ಒಲಿಂಪಿಯಾಡ್ ಜ್ಯೋತಿಯನ್ನು ಯಾಕೆ ತರಬೇಕಿತ್ತು? ಭಾರತ ಇಲ್ಲಿ ರಾಜಕೀಯ ಮಾಡ್ತಾ ಇದೆ, ಹೀಗಾಗಿ ನಾವು ಬರೋದಿಲ್ಲ ಅಂತೇಳಿ ಪಾಕಿಸ್ತಾನ ಇದನ್ನು ಬಾಯ್ಕಾಟ್ ಮಾಡ್ತು. ಮಿತ್ರರೇ, ಇಲ್ಲಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಇದಕ್ಕೆ ಯಾವುದೇ ವಿರೋಧ ವ್ಯಕ್ತಪಡಿಸಿರಲಿಲ್ಲ. ನಿಮ್ಮ ದೇಶದಲ್ಲಿ ಜ್ಯೋತಿ ಎಲ್ಲಾದರೂ ಸಂಚಾರ ಮಾಡಲಿ, ಅದಕ್ಕೆ ಯಾವುದೇ ಆಪತ್ತಿಲ್ಲ ಅಂತೇಳಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಹೇಳಿತ್ತು. ಆದರೂ ಕೂಡ ಪಾಕಿಸ್ತಾನ ಒಂದು ಖ್ಯಾತೆ ತೆಗಿತ್ತು. ಇದೊಂಥರ ಸಿಲ್ಲಿ ರೀಸನ್ ಅಂತ ನಿಮಗೆ ಅನಿಸುತ್ತೆ ಅಲ್ವಾ? ಮಿತ್ರರೇ, ಮುಂದಿನ ವರ್ಷ ಭಾರತ G20 ಶೃಂಗಸಭೆಯನ್ನು ಆಯೋಜನೆ ಮಾಡ್ತಾ ಇದೆ. ಈ G20 ಒಂದು ಸಭೆಯನ್ನು ಕಾಶ್ಮೀರದಲ್ಲಿ ಕೂಡ ನಡೆಸಲಾಗ್ತಾ ಇದೆ. ಇದಕ್ಕೆ ಕೂಡ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸಿತ್ತು. ನಾವು G20 ಭಾಗವಹಿಸೋದಿಲ್ಲ, G20 ದೂರ ಉಳಿತೀವಿ ಅಂತ ಪಾಕಿಸ್ತಾನ ಹೇಳಿತ್ತು. ಜೊತೆಗೆ ತನ್ನ ಮಿತ್ರ ಮಂಡಳಿಯ ದೇಶಗಳಿಗೂ ಕೂಡ ಈ G20 ಬಾಯ್ಕಾಟ್ ಮಾಡುವಂತೆ ಕರೆ ಕೊಟ್ಟಿತ್ತು. ಹೀಗೆ ಪಾಕಿಸ್ತಾನ ಆಗಾಗ ಇಂಥ ಖ್ಯಾತೆಯನ್ನು ತೆಗಿತಾ ಇರುತ್ತೆ. ಸದ್ಯ ಒಲಿಂಪಿಯಾಡ್ನಿಂದಲೂ ಕೂಡ ಈಗ ಪಾಕಿಸ್ತಾನ ದೂರ ಉಳಿದಿದೆ. ಮಿತ್ರರೇ, ಪಾಕಿಸ್ತಾನ ಇದರಿಂದ ದೂರ ಉಳಿಯೋದಕ್ಕೆ ಹಲವಾರು ಕಾರಣ ಇದೆ. ಒಂದೇದೇನು ಅಂತಂದರೆ, ಪಾಕಿಸ್ತಾನಕ್ಕೆ ಫಸ್ಟ್ ಆಫ್ ಆಲ್ ಚೆಸ್ ಆಡೋದಕ್ಕೆ ಬರೋದಿಲ್ಲ. ಅವರಲ್ಲಿ ಚೆಸ್ ಆಡುವಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ. ಈ ಚೆಸ್ನ ಹಿನ್ನೆಲೆ ಸ್ವಲ್ಪ ಹೇಳ್ಬಿಡ್ತೀನಿ. ಚೆಸ್ ಭಾರತದಲ್ಲೇ ಹುಟ್ಟಿದ್ದಾದರೂ ಕೂಡ ಇದು ವಿಶ್ವದ ಯಾವ್ಯಾವ ದೇಶದಲ್ಲಿ ಹೇಗೆ ಬೆಳವಣಿಗೆ ಕಂಡಿತು ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ ಕೇಳಿ. ಚೆಸ್ಗೆ ಇವತ್ತು ಹೆಚ್ಚು ಮಾನ್ಯತೆ ಕೊಟ್ಟಿದ್ದು ರಷ್ಯಾ. ರಷ್ಯಾ ಇದುವರೆಗೂ ಕೂಡ ಒಲಿಂಪಿಯಾಡ್ನಲ್ಲಿ 26 ಚಿನ್ನವನ್ನು ಗೆದ್ದಿದೆ. ಇದರಲ್ಲಿ USSR ಕಾಲದಲ್ಲಿ 18 ಗೆದ್ರೆ ರಷ್ಯಾ 8 ಗೆದ್ದಿದೆ. ಅಂದರೆ ಇದರ ಸರಿಸಮಕ್ಕೂ ಕೂಡ ಯಾರೂ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಚೆಸ್ ಒಲಿಂಪಿಯಾಡ್ನಲ್ಲಿ ರಷ್ಯಾ ಚಿನ್ನವನ್ನು ಗೆದ್ದುಕೊಂಡಿದೆ. ಹೀಗಾಗಿ ಚೆಸ್ಗೆ ಅತ್ಯಂತ ಮಾನ್ಯತೆ ಕೊಡುವಂಥದ್ದು ರಷ್ಯಾ. ಎರಡನೇ ಸ್ಥಾನದಲ್ಲಿ ಅಮೆರಿಕಾ ಇದೆ. ಅಮೆರಿಕ ಒಟ್ಟು 6 ಒಲಿಂಪಿಯಾಡ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದೆ. ಇನ್ನು ಚೀನಾ 2 ಗೆದ್ದಿದೆ. ಭಾರತ ಇದುವರೆಗೆ ಗೆದ್ದಿರುವಂಥದ್ದು 1 ಮಾತ್ರ. ಪಾಕಿಸ್ತಾನ ಇದುವರೆಗೂ 1 ಗೆದ್ದಿಲ್ಲ. ಮಿತ್ರರೇ, ಸೌದಿ ಅರೇಬಿಯಾ ಹೇಳೋ ಪ್ರಕಾರ ಇಸ್ಲಾಂ ಫಾಲೋ ಮಾಡುವವರು ಚೆಸ್ ಅನ್ನು ಆಡಬಾರದು, ಅದೊಂದು ಹರಾಮ್ ಅಂತ ಸೌದಿ ಹೇಳುತ್ತೆ. ಇದನ್ನ ಪಾಕಿಸ್ತಾನ ಕೂಡ ಸ್ವಲ್ಪ ಫಾಲೋ ಮಾಡುತ್ತೆ. ಪಾಕಿಸ್ತಾನದಲ್ಲಿ ಕಟ್ಟರ್ ಮುಸ್ಲಿಮರು ಇದನ್ನು ಆಡೋದಿಲ್ಲ. ಇದೇ ಕಾರಣದಿಂದ ಪಾಕಿಸ್ತಾನದಲ್ಲಿ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಸಿಗೋದೇ ಇಲ್ಲ.
ಈ ಚೆಸ್ನಲ್ಲಿ ನ್ಯಾಷನಲ್ ಮಾಸ್ಟರ್, ಇಂಟರ್ನ್ಯಾಷನಲ್ ಮಾಸ್ಟರ್ ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಅನ್ನೋ ಬಿರುದು ಸಿಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಭಾರತದ ವಿಶ್ವನಾಥ್ ಆನಂದ್ ಇದಾರಲ್ಲ, ಇವರು ಚೆಸ್ನ ಗ್ರ್ಯಾಂಡ್ ಮಾಸ್ಟರ್. ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ನಿಂದ 50 ಅಂಕ ಪಡೆದರೆ ಮಾತ್ರ ಅವರಿಗೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಬಿರುದು ಸಿಗುತ್ತೆ. ಸ್ವತಂತ್ರ ಭಾರತದಲ್ಲಿ ಈವರೆಗೆ 64 ಮಂದಿ ಮಾತ್ರ ಗ್ರ್ಯಾಂಡ್ ಮಾಸ್ಟರ್ಗಳಾಗಿದ್ದಾರೆ. ರಷ್ಯಾದಲ್ಲಿ 256 ಜನ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಅಮೆರಿಕದಲ್ಲಿ 101, ಚೈನಾದಲ್ಲಿ 48, ಬಾಂಗ್ಲಾದೇಶದಲ್ಲಿ 5 ಜನ ಗ್ರ್ಯಾಂಡ್ ಮಾಸ್ಟರ್ಗಳಾಗಿದ್ದರೆ ಪಾಕಿಸ್ತಾನದಲ್ಲಿ 0. ಪಾಕಿಸ್ತಾನಕ್ಕೆ ಚೆಸ್ ಆಡೋಕ್ಕೆ ಬರೋಲ್ಲ. ಹೀಗಾಗಿ ಒಂದು ಕಾಶ್ಮೀರದ ಒಂದು ನೆಪವನ್ನು ಹೇಳಿಕೊಂಡು ಪಾಕಿಸ್ತಾನ ಈ ಈವೆಂಟ್ನಲ್ಲಿ ಭಾಗಿಯಾಗ್ತಾ ಇಲ್ಲ. ಮಿತ್ರರೆ, ಇನ್ನೊಂದು ರೀಸನ್ ಕೂಡ ಇದೆ. ಭಾರತದ ಯಾವುದೇ ವಿಚಾರ ಇದ್ದರೂ ಕೂಡ ಅದು ಪಾಕಿಸ್ತಾನದಲ್ಲಿ ರಾಜಕೀಯವಾಗಿ ದೊಡ್ಡ ಸದ್ದು ಮಾಡುತ್ತೆ. ಭಾರತವನ್ನು ವಿರೋಧಿಸಿದರೆ ಅದು ಪಾಕಿಸ್ತಾನದ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮೈಲೇಜ್ ಅನ್ನು ಕೊಡುತ್ತೆ. ಉದಾಹರಣೆಗೆ ನಾನು ಆಗಲೇ ಹೇಳಿದೆ, G20 ಶೃಂಗಸಭೆ ಅದನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಪಾಕ್ ಸರ್ಕಾರ ಹೇಳ್ತು. ಅಲ್ಲಿನ ಜನ ಅದಕ್ಕೆ ಬೆಂಬಲಿಸ್ತಾರೆ. ಚೆಸ್ ಒಲಂಪಿಯಾಡು ಇಲ್ಲಿ ರಾಜಕೀಯ ತರುವಂತ ಅವಶ್ಯಕತೆ ಇರಲಿಲ್ಲ. ಆದರೆ ಕಾಶ್ಮೀರಕ್ಕೆ ಜ್ಯೋತಿ ಬಂತು ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಇದರಲ್ಲಿ ಭಾಗಿಯಾಗೋದಿಲ್ಲ ಅಂತ ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಜನರಿಗೆ ಖುಷಿಯಾಗುತ್ತೆ, ಕಾಶ್ಮೀರದ ವಿಚಾರದಲ್ಲಿ ಪಾಕ್ ಸರ್ಕಾರ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ. ಅದು ರಾಜಕೀಯವಾಗಿ ಅಲ್ಲಿನ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮೈಲೇಜ್ ಅನ್ನು ಕೊಡುತ್ತೆ. ಇದೇ ಕಾರಣದಿಂದ ಕೂಡ ಪಾಕಿಸ್ತಾನ ಸರ್ಕಾರ ಇದನ್ನು ಬಾಯ್ಕಾಟ್ ಮಾಡ್ತಾ ಇದೆ. ಮಿತ್ರರೇ, ಇದೆಲ್ಲ ಪಾಕಿಸ್ತಾನದ ವಿಚಾರವಾದರೆ ಇನ್ನು ಭಾರತದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಚೆಸ್ ಒಲಿಂಪಿಯಾಡ್ಗೆ ಚೀನಾ ಕೂಡ ತನ್ನ ಸ್ಪರ್ಧಾಳುಗಳನ್ನು ಕಳಿಸ್ಕೊಟ್ಟಿಲ್ಲ. ಇದಕ್ಕೇನು ಕಾರಣ? ಪಾಕ್ ಮಾತನ್ನ ಕೇಳಿ ಚೀನಾ ಈ ರೀತಿಯಾಗಿ ಮಾಡಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಚೀನಾದ್ದು ಬೇರೆಯದೇ ಕಾರಣ ಇದೆ. ಚೀನಾದಲ್ಲಿ ಕೋವಿಡ್ ಮಿತಿ ಮೀರಿದೆ. ಜೀರೋ ಕೋವಿಡ್ ಪಾಲಿಸಿಯನ್ನ ಅಲ್ಲಿನ ಸರ್ಕಾರ ಜಾರಿಗೆ ತಂದಿದೆ. ಕೋವಿಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ ಇಡೀ ಚೀನಾದಲ್ಲಿ ಜೀರೋ ಕೋವಿಡ್ ಮಾಡಬೇಕು ಅಂತೇಳಿ ಚೀನಾ ಒಂದು ಪ್ಲಾನ್ ಮಾಡ್ಕೊಂಡಿದೆ. ಅದಕ್ಕೋಸ್ಕರವಾಗಿ ಅವರು ಇತ್ತೀಚೆಗೆ ನಡೀತಿರುವಂತಹ ಯಾವುದೇ ಇಂಟರ್ನ್ಯಾಷನಲ್ ಈವೆಂಟ್ನಲ್ಲೂ ಕೂಡ ಚೀನಾ ಭಾಗವಹಿಸುತ್ತಿಲ್ಲ. ಇತ್ತೀಚೆಗಷ್ಟೇ ತಾಷ್ಕೆಂಟ್ನಲ್ಲಿ ಒಂದು ಸ್ಪೋರ್ಟ್ಸ್ ಈವೆಂಟ್ ನಡೀತು, ಅದಾದ ಬಳಿಕ ಫ್ರಾನ್ಸ್ನಲ್ಲೂ ಕೂಡ ಒಂದು ಸ್ಪೋರ್ಟ್ಸ್ ಈವೆಂಟ್ ಇತ್ತು. ಈ ಎರಡೂ ಸ್ಪೋರ್ಟ್ಸ್ ಈವೆಂಟ್ಗಳಿಗೂ ಕೂಡ ಚೀನಾ ತನ್ನ ಸ್ಪರ್ಧಾಳುಗಳನ್ನು ಕಳಿಸಿಕೊಟ್ಟಿರಲಿಲ್ಲ. ಈಗ ಭಾರತದಲ್ಲೂ ಕೂಡ ಚೆಸ್ ಒಲಿಂಪಿಯಾಡ್ ನಡೀತಾ ಇದೆ. ಇದಕ್ಕೂ ಕೂಡ ಚೀನಾ ಅಲೋ ಮಾಡಿಲ್ಲ, ತನ್ನ ಸ್ಪರ್ಧಾಳುಗಳನ್ನು ಕಳಿಸ್ಕೊಟ್ಟಿರಲಿಲ್ಲ. ಕಳೆದ ವರ್ಷ ಇದೇ ಚೆಸ್ ಒಲಿಂಪಿಯಾಡ್ ಚೀನಾದಲ್ಲಿ ನಡೆದಿತ್ತು. ಆಗಲೂ ಕೂಡ ವಿಶ್ವದ ಯಾವ ಸ್ಪರ್ಧಾಳುಗಳನ್ನು ಕೂಡ ಚೀನಾ ಆಹ್ವಾನ ಮಾಡಿರಲಿಲ್ಲ. ಬದಲಾಗಿ ವರ್ಚುವಲಿ ಚೆಸ್ ಅನ್ನು ನಡೆಸಿತ್ತು, ಮುಖಾಮುಖಿ ಕೂತು ಚೆಸ್ ಆಡಿರಲಿಲ್ಲ. ವರ್ಚುವಲ್ ಆಗಿ ಚೆಸ್ ಗೇಮ್ ಅನ್ನು ಆಡೋದಕ್ಕೆ ಚೀನಾ ಅವಕಾಶ ಕೊಟ್ಟಿತ್ತು. ಕಳೆದ ವರ್ಷ ನಡೆದಂತಹ ಚೆಸ್ ಒಲಿಂಪಿಯಾಡ್ ವರ್ಚುವಲ್ ಆಗಿತ್ತು. ಹೀಗಾಗಿ ಪಾಕಿಸ್ತಾನ ಏನೋ ಬಾಯ್ಕಾಟ್ ಮಾಡ್ತು ಅಂತೇಳಿ ಚೀನಾ ಬಾಯ್ಕಾಟ್ ಮಾಡಿದ್ದಲ್ಲ. ಇನ್ನು ರಷ್ಯಾದಲ್ಲಿ ಏನಾಗಿದೆ? ರಷ್ಯಾ ಭಾಗವಹಿಸಬೇಕಿತ್ತಲ್ಲ. ರಷ್ಯಾದಲ್ಲಿ ಅತಿ ಹೆಚ್ಚಿನ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ. ಚೆಸ್ ಅನ್ನು ಬೆಳೆಸಿದ್ದು ರಷ್ಯಾ, ಚೆಸ್ ಅನ್ನು ಪೋಷಿಸ್ತಾ ಇರುವಂತಹದ್ದು ರಷ್ಯಾ. ಈಗ ತನ್ನ ಮಿತ್ರ ದೇಶವೇ ಈ ಒಲಿಂಪಿಯಾಡ್ ಅನ್ನು ಹೋಸ್ಟ್ ಮಾಡ್ತಾ ಇದೆ. ರಷ್ಯಾ ಅತ್ಯಂತ ಸಂಭ್ರಮದಿಂದ ಭಾಗಿಯಾಗಬಹುದಿತ್ತಲ್ಲ, ಯಾಕೆ ರಷ್ಯಾ ದೂರ ಉಳಿದಿದೆ ಅನ್ನುವ ಪ್ರಶ್ನೆ ಬರುತ್ತೆ ಅಲ್ವಾ? ಇಲ್ಲೇನಾದರೂ ಮಿತ್ರ ದ್ರೋಹ ಆಗಿದೆಯಾ? ರಷ್ಯಾ ಏನಾದರೂ ಭಾರತದ ಬಗ್ಗೆ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದೆಯಾ? ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ಮಿತ್ರರೇ, ಇದು ಯಾವುದು ಅಲ್ಲ. ಮಿತ್ರರೇ, ನಿಮಗೆಲ್ಲ ಗೊತ್ತು, ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರ್ತು. ಇದಾದ ಬಳಿಕ ರಷ್ಯಾದ ಮೇಲೆ ಇಡೀ ವಿಶ್ವ ಮುಗಿಬಿತ್ತು. ರಷ್ಯಾಗೆ ಅನೇಕ ರೀತಿಯಲ್ಲಿ ಅವಮಾನ ಮಾಡುವಂಥ ಕೆಲಸ ಆಯಿತು. ಈ ಯುದ್ಧದ ಬಳಿಕ ಸ್ಪೋರ್ಟ್ಸ್ ಈವೆಂಟ್ಗಳಿರಬಹುದು ಅಥವಾ ಶೃಂಗಸಭೆಗಳಿರಬಹುದು, ಇಂಥ ಕಡೆಗಳಲ್ಲೆಲ್ಲ ರಷ್ಯಾದ ಫ್ಲಾಗ್ ಅನ್ನು ಹಾಕ್ತಾ ಇಲ್ಲ, ರಷ್ಯಾದವರಿಗೆ ಸೂಕ್ತ ಮರ್ಯಾದೆಯನ್ನು ನೀಡ್ತಾ ಇಲ್ಲ. ಹೀಗಾಗಿ ಅವರಿಗೆ ಮುಜುಗರ ಆಗ್ತಾ ಇದೆ. ಇದು ಮುಖ್ಯ ಕಾರಣ. ಇನ್ನು ರಷ್ಯಾದಲ್ಲಿ ಅನೇಕ ಪ್ಲೇಯರ್ಸ್ಗಳಿದಾರಲ್ಲ, ಇವರೆಲ್ಲ ಉಕ್ರೇನ್ ಮೇಲಿನ ಯುದ್ಧವನ್ನು ಸಮರ್ಥಿಸಿಕೊಂಡಿದ್ದಾರೆ. ಹೀಗಾಗಿ ಅವರನ್ನೆಲ್ಲ ಬ್ಯಾನ್ ಮಾಡಲಾಗಿದೆ. ರಷ್ಯಾದಲ್ಲಿರುವ ಅನೇಕ ಚೆಸ್ ಗ್ರ್ಯಾಂಡ್ ಮಾಸ್ಟರ್ಗಳು ಕೂಡ ಈ ಯುದ್ಧವನ್ನು ಸಮರ್ಥಿಸಿಕೊಂಡಿದ್ರು. ಹೀಗಾಗಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಇವರ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಇದು ಒಂದು ಮುಖ್ಯ ಕಾರಣ. ಇದರ ಜೊತೆಗೆ ಈಗ ರಷ್ಯಾಗೇನೋ ಭಾರತ ಮಿತ್ರ ರಾಷ್ಟ್ರ, ಭಾರತಕ್ಕೆ ರಷ್ಯಾ ತನ್ನ ಸ್ಪರ್ಧಾಳುಗಳನ್ನು ಕಳಿಸ್ಕೊಡುತ್ತೆ, ನಿಜ. ಹೀಗೆ ಸ್ಪರ್ಧಾಳುಗಳು ಬಂದಾಗ ಅವರೇನು ಭಾರತದ ಸ್ಪರ್ಧಾಳುಗಳ ಜೊತೆಗೆ ಆಡೋದಕ್ಕಾಗತ್ತಾ? ವಿಶ್ವದ ಎಲ್ಲ ಸ್ಪರ್ಧಾಳುಗಳ ಜೊತೆಗೂ ಕೂಡ ಆಡಬೇಕಾದಂಥ ಸನ್ನಿವೇಶ ಬರುತ್ತೆ. ಹಾಗೇನಾದರೂ ಅಮೆರಿಕ ಇಲ್ಲ ಫ್ರಾನ್ಸ್, ಇಂಗ್ಲೆಂಡ್ ಇಂತಹ ಸ್ಪರ್ಧಾಳುಗಳು ರಷ್ಯಾಗೆ ಸಿಕ್ಕಿದ್ರು ಅಂತ ಅಂದ್ಕೊಳ್ಳಿ, ಆಗ ಅವರು ನಾವು ರಷ್ಯಾದ ಸ್ಪರ್ಧಾಳುವಿನ ಜೊತೆಗೆ ಚೆಸ್ ಆಡೋದಿಲ್ಲ, ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡಿದೆ, ನಾವು ಇದನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ರೆ ರಷ್ಯಾಗೆ ಅವಮಾನ ಆಗುತ್ತೆ. ಇಂಥ ಅವಮಾನಗಳನ್ನು ನಾವು ಸಹಿಸೋದಕ್ಕೆ ರೆಡಿ ಇಲ್ಲ ಅಂಥೇಳಿ ರಷ್ಯಾ ಈ ಚೆಸ್ ಒಲಿಂಪಿಯಾಡ್ನಿಂದ ದೂರ ಉಳಿದಿದೆ. ಅದರ ಹೊರತಾಗಿ ಪಾಕಿಸ್ತಾನದ ಮಾತನ್ನು ಕೇಳಿಯೂ ಅಲ್ಲ, ಚೀನಾದ ಮಾತನ್ನು ಕೇಳಿಯೂ ಕೂಡ ಅಲ್ಲ. ಮಿತ್ರರೇ, ಇದಿಷ್ಟು ಭಾರತದಲ್ಲಿ ಚೆಸ್ ಒಲಿಂಪಿಯಾಡ್ ನಡೀತಿರುವಂಥದ್ದು. ಈ ಚೆಸ್ ಒಲಿಂಪಿಯಾಡ್ ಪಾಕಿಸ್ತಾನ ಬಾಯ್ಕಾಟ್ ಮಾಡಿದ್ದು, ಚೀನಾ ರಷ್ಯಾ ದೂರ ಉಳಿದಿರೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.